ಜನವರಿ 26 ರಂದು ರಾಯಚೂರಿನ ನ್ಯಾಯಾಧೀಶರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಗೌಡ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋವನ್ನು ನಾನು ತೆಗೆದ್ರೆ ಪೂಜೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಖಂಡನೀಯ. ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಭಾರಿ ಹೆಚ್ಚಿನ ಪ್ರಮಾಣದಲ್ಲಿ ಅವ್ರಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದು. ಆತ ಯಾರಪ್ಪ ಅಂತಂದ್ರೆ ಬಾಬಾ ಸಾಹೇಬ್ ಅವರು ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಓರ್ವ ನ್ಯಾಯಾಧೀಶ. ಅವನೇನು ಜನರಲ್ ಮೆರಿಟ್ಲಿ ನಾನು ಆಯ್ಕೆ ಆಗಿಲ್ಲ, ಬಾಬಾ ಸಾಹೇಬರ ಮೀಸಲಾತಿಯಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಓರ್ವ ನ್ಯಾಯಾಧೀಶ. ಈ ದೇಶದ ಸರ್ವ ಶ್ರೇಷ್ಠ ಗ್ರಂಥವನ್ನ ಬರೆದಿರ್ತಕ್ಕಂಥ ಸಂವಿಧಾನವನ್ನ ವಿರೋಧಿಸ್ತಾನ ಅಂತಂದ್ರೆ ಅವನ ಮನಸ್ಥಿತಿ ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ನಾವು ಏನೇ ತಪ್ಪಾಯ್ತು ಅಂತಂದ್ರೆ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ನ್ಯಾಯಾಂಗಕ್ಕೆ ಹೋಗ್ತೀವಿ. ನ್ಯಾಯಾಂಗದಲ್ಲಿ ನಮ್ಗೆ ನ್ಯಾಯ ಸಿಕ್ಕುತ್ತೆ ಅಂತ ನಾವು ಅದ್ರ ನ್ಯಾಯಾಂಗಕ್ಕೆ ಹೋಗ್ತಾ ಇದೀವಿ. ಆದ್ರೆ ನಾನು ನ್ಯಾಯಾಂಗದ ಒಬ್ಬ ಅಧಿಕಾರಿಯಾಗಿ ಹೇಳ್ತಾ ಇದ್ದೀನಿ, ನಾನು ಜುಡಿಷಿಯರಿಯ ಒಬ್ಬ ಆಫೀಸರ್ ಆಗಿ ಹೇಳ್ತಾ ಇದ್ದೀನಿ, ನ್ಯಾಯಾಧೀಶ ಮಲ್ಲಿಕಾರ್ಜುನ ಗೌಡನನ್ನ ಈ ರಾಜ್ಯದಿಂದ ಗಡೀಪಾರ್ ಮಾಡಬೇಕು. ನಮ್ಮದೇ ಒಂದು ಕಾನೂನು ಇದೆ, ಯಾರು ಸಂವಿಧಾನವನ್ನ, ಈ ನಾಡಿನ ಕಾನೂನನ್ನ, ಈ ನಾಡಿನ ಭಾಷೆಯನ್ನ, ಈ ನಾಡಿನ ಜಲವನ್ನ ಯಾರು ರಕ್ಷಣೆ ಮಾಡಲ್ವೋ ಅಥವಾ ಯಾರು ಈ ಸಂವಿಧಾನಕ್ಕೆ ಅಗೌರವನ ಕೊಡ್ತಾರೋ ಅಂತವ್ರನ್ನ ಈ ಒಂದು ಸಂವಿಧಾನ ಹೊರಡಿ ಏನಪ್ಪ ಅಂತಂದ್ರೆ ಅವನ್ನ ರಾಜ್ಯದಿಂದಲ್ಲ ರಾಷ್ಟ್ರದಿಂದನೇ ಅವನ್ನ ಗಡೀಪಾರ್ ಮಾಡಬೇಕು. ಒಂದು ನಿನ್ನೆ ನಡೆದಂತಹ ಒಂದು ಘಟನೆ ಇದೆ, ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ರಾವ್ ಅಂತಕ್ಕಂಥ ಒಬ್ಬ ಮನುವಾದಿ ಮುಖ್ಯಮಂತ್ರಿ, ನಾವು ಈ ಸಂವಿಧಾನವನ್ನ ಬದಲಾಯಿಸ್ತವೇ ಬಂದೇ ತೀರ್ತೀವಿ ಅಂತ ಹೇಳ್ತಕ್ಕಂಥ ಉದ್ದಟತನದ ಮೂರ್ಖ ಹೇಳಿಕೆಯನ್ನು ನೀಡಿದ್ದಾನೆ. ನಿಜಕ್ಕೂ ಅವನು ಎಲ್ಲಿ ಯಾವುದ್ರ ಮೇಲೆ ಆಳ್ತಾ ಇದ್ದಾನೆ ಅಂತಂದ್ರೆ ಬಾಬಾ ಸಾಹೇಬ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿದ್ರಲ್ಲ, ಅದರಿಂದ ಆ ಮೂರ್ಖ ಮುಖ್ಯಮಂತ್ರಿ ಇವತ್ತು ಆಡಳಿತ ಮಾಡ್ತಾ ಇರೋದು. ಆದ್ರೆ ಅವನು ಹೇಳಿಕೆ ಕೊಡ್ತಾನೆ ಈ ಸಂವಿಧಾನವನ್ನು ಬದಲಾಯಿ ಮಾಡ್ಬೇಕಂತ. ಏ ಮುಖ್ಯಮಂತ್ರಿ, ಮನುವಾದಿ ಮುಖ್ಯಮಂತ್ರಿ, ನಿನಗೆ ಹೇಳ್ತಾ ಇದ್ದೀನಿ, ನಿನ್ನಂತ 100 ಜನ ಮುಖ್ಯಮಂತ್ರಿಗಳು ಬಂದ್ರು ಈ ದೇಶಕ್ಕೆ ಸರ್ವಶ್ರೇಷ್ಠ ಗ್ರಂಥವಾಗಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ 2 ವರ್ಷ 18 ತಿಂಗಳು 11 ದಿನಗಳು ಬರೆದಿರ್ತಕ್ಕಂಥ ಸಂವಿಧಾನನ ನೀನಲ್ಲ ಕಣೋ ಇನ್ಯಾವ ಗೋಳಿ ಮಂಗ್ ಬಂದ್ರು ಬದಲಾಯಿಸಕ್ಕಲ್ಲ, ನಿನ್ನ ಹೇಳಿಕೆ ಫೂಲಿ ಸ್ಟೇಟ್ಮೆಂಟ್ ಅಂತ ನಾನು ಹೇಳ್ತಾ ಇದ್ದೀನಿ. ಈಗಲೂ ಸಹ ಈ ದೇಶದ ಗಣತವೆತ್ತ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಮಧ್ಯೆ ಪ್ರವೇಶ ಮಾಡಿ ಈ ಮಲ್ಲಿಕಾರ್ಜುನ ಗೌಡ ಮತ್ತು ಈ ತೆಲಂಗಾಣದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಚಂದ್ರಶೇಖರ್ ಅವರನ್ನ ವಜಾಗೊಳಿಸಬೇಕು ಅಂತ ನಾನು ತಗಡೂರು ಗ್ರಾಮಸ್ಥರ ಪರವಾಗಿ ಕೇಳ್ತೇನೆ. ಜನವರಿ 26 ರಂದು ಸಂವಿಧಾನ ದಿನಾಚರಣೆಯ ಅಂಗವಾಗಿ ಜಿಲ್ಲೆಯಲ್ಲಿ ಜಿಲ್ಲಾ ನ್ಯಾಯಾಧೀಶರಾದಂಥ ಮಲ್ಲಿಕಾರ್ಜುನ ಗೌಡರವರು ಸಮಾರಂಭದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ತೆಗೆದರೆ ಮಾತ್ರ ನಾನು ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಬರುತ್ತೇನೆಂದು ಹೇಳಿ ಭಾವಚಿತ್ರವನ್ನು ತೆಗೆದ ನಂತರ ಬಂದು ಧ್ವಜಾರೋಹಣ ನೆರವೇರಿಸಿದ ದಲಿತ ವಿರೋಧಿ, ಸಂವಿಧಾನ ವಿರೋಧಿ, ರಾಷ್ಟ್ರ ವಿರೋಧಿ ಮಲ್ಲಿಕಾರ್ಜುನ ಗೌಡರನ್ನು ನ್ಯಾಯಾಧೀಶ ಸ್ಥಾನದಿಂದ ವಜಾ ಮಾಡಿ ಈ ರಾಜ್ಯದಿಂದ ಗಡೀಪಾರು ಮಾಡಬೇಕು ಅಂತೇಳಿ ತಗಡೂರು ಗ್ರಾಮದ ಗ್ರಾಮಸ್ಥರು ಮನವಿ ಮಾಡುತ್ತಾ ಬೇಲಿಯ ಎದ್ದು ಒಲಮೇದಂತೆ ಸಂವಿಧಾನವನ್ನು ರಕ್ಷಿಸಬೇಕಾದವರೇ ಸಂವಿಧಾನವನ್ನು ಭಕ್ಷಿಸಿದರೆ ಹೇಗೆ, ಈ ನ್ಯಾಯಾಧೀಶರು ಕೂಡ ಈ ರೀತಿ ಅನ್ಯಾಯ ಅಕ್ರಮಗಳನ್ನು ಮಾಡಿದರೆ ನಾವು ನಮ್ಮ ಅಳನನ್ನು ಯಾರೇ ಜೊತೆ ತೋಡಿಕೊಳ್ಳಲು. ಆದ್ದರಿಂದ ಈ ನ್ಯಾಯಾಧೀಶರನ್ನು ಖಂಡಿತವಾಗಿಯೂ ವಜಾ ಮಾಡಬೇಕು, ಇಲ್ಲದಿದ್ದಲ್ಲಿ 1 ದಿನದ ಸಾಂಕೇತಿಕ ಧರಣಿ ಎಂದು ಹಗುರವಾಗಿ ತೆಗೆದುಕೊಳ್ಳದೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ದಲಿತರೆಲ್ಲರೂ ಸೇರಿ ಪ್ರಾಣದ ಅಂಗನ್ನು ತೊರೆದು ನಾವು ಉಗ್ರವಾದಂಥ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುತ್ತೇವೆ. ನಮ್ಮ ಹೆಸರು ಶಿವರಾಮು ಅಂತೇಳಿ ಗ್ರಾಮದ ಯಜಮಾನರು, ಇನ್ನೂ ನನ್ನ ಜೊತೆಯಲ್ಲಿ ಇನ್ನೂ ಒಂದು 5 ಜನ ಯಜಮಾನರಿದ್ದಾರೆ. ಆದ್ದರಿಂದ ಇದು ಪಕ್ಷಾತೀತವಾಗಿ ಮಾಡಿರ್ತಕ್ಕಂಥ ಪ್ರತಿಭಟನೆ, ಯಾವುದೇ ಪಕ್ಷವಿಲ್ಲ. ನಮ್ಮ ಗ್ರಾಮಸ್ಥರಿಂದ ಬೇರೆ ಕೋಮಿನ ಸದಸ್ಯರುಗಳು ಕೂಡ ಆಗಮಿಸಿದ್ದಾರೆ, ನಾಗರಿಕರು ಕೂಡ ಆಗಮಿಸಿದ್ದಾರೆ. ಮಲ್ಲಿಕಾರ್ಜುನ ಗೌಡನಿಗೆ
ಭರ್ಜನೆ ನ್ಯೂಸ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ.